भारत बंद आगता संयुक्त किसान मोर्चा करे कोट्टिरुवंत भारत बंद गे राज्यदल्ली याव रीतियादंत रेस्पॉन्स सिक्ता इदे क्षण क्षण अपडेट्स अन्न एशियनेट सुवर्ण न्यूज नीडता इदे नम्म राज्यद विविध भागगळिंद नम्म रिपोर्टर्स नम्म जोते नेर संपर्कदल्लिद्दु अल्लिन क्षण क्षणद माहितियन्न निम्म जोते हंचिकोळ्ळुत्ता इद्दारे ईग बेंगळूरिन चित्रणवन्न पडेदुकोळ्ळोण नम्म रिपोर्टर्स श्रीनिवास चंद्र मत्तु मारुतेश नम्म जोते नेर संपर्कदल्लिद्दारे मेजेस्टिक्न चित्रण नीडुत्तारे श्रीनिवास हागेने केआरपुरम बळियिंद नम्म रिपोर्टर मारुतेश नेर संपर्कदल्लिद्दारे मारुतेश ಇವತ್ತಿನ ಭಾರತ್ ಬಂದ್ ಗೆ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೀವಿ. ಕೆಆರ್ ಪುರಂನ ಚಿತ್ರಣ ತಾವು ನೀಡೋದಾದ್ರೆ ಬಂದ್ ಬಿಸಿ ತಟ್ಟಿದ್ಯಾ, ಪ್ರತಿಭಟನೆ ಏನಾದ್ರೂ ಕಂಡು ಬರ್ತಾ ಇದೆಯಾ ಅಥವಾ ಸಹಜವಾಗಿ ಕಂಡು ಬರ್ತಾ ಇದೆಯಾ ಜಾಗ? ಪ್ರತಿಮಾ, ಸದ್ಯಕ್ಕೆ ಕೆಆರ್ ಪುರಂನಿಂದ ರ್ಯಾಲಿ ಹೊರಡುತ್ತೆ ಅನ್ನುವಂತ ಮಾಹಿತಿ ಇತ್ತು. ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕೆಆರ್ ಪುರಂ ಮಾರ್ಕೆಟ್ ನಿಂದ ರ್ಯಾಲಿ ಹೊರಡೋದಾಗಿ ಮಾಹಿತಿಯನ್ನ ಕೂಡ ನೀಡಿದ್ರು. ಇದರ ಜೊತೆಗೆ ಕೆಆರ್ಪುರ ಮಾರ್ಕೆಟ್ನಲ್ಲಿ ಬಂದಿನ ಬಿಸಿ ತಟ್ಟಿದೆಯಾ ಅಂತ ನೋಡ್ತಾ ಹೋದರೆ ಆ ಚಿತ್ರಣವನ್ನು ಕೂಡ ಒಮ್ಮೆ ತೋರಿಸ್ತೀನಿ. ಯಾಕಂದರೆ ಎಂದಿನಂತೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ, ಹೋಲ್ಸೇಲ್ ವ್ಯಾಪಾರ ನಡೀತಾನೆ ಇದೆ, ಜನ ಬರ್ತಾ ಇದ್ದಾರೆ, ತೆಗೆದುಕೊಂಡು ಹೋಗ್ತಾ ಇರುವಂಥ ಚಿತ್ರಣವನ್ನು ನೀವು ಗಮನಿಸ್ಬೋದು. ಬಂದಂತ ಹೇಳಿದ್ರೆ ಸಂಪೂರ್ಣವಾಗಿ ಎಲ್ಲ ಮಾರ್ಕೆಟ್ಗಳು ಸ್ಥಗಿತ ಆಗಬೇಕು, ಅಂಗಡಿ ಮುಂಗಟ್ಟುಗಳು ಸ್ಥಗಿತ ಆಗಬೇಕು. ಸೊ ಆ ರೀತಿಯಾದಂತಹ ಚಿತ್ರಣ ನಮಗೆ ಎಲ್ಲೂ ಕೂಡ ಕಾಣಕ್ಕೆ ಸಿಗ್ತಾ ಇಲ್ಲ. ಸೊ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ವ್ಯಾಪಾರಿಗಳು ಹೇಳುವಂಥದ್ದು ಜನರ ಬರುವಿಕೆ ಕಡಿಮೆ ಇದೆ, ಅದನ್ನು ಹೊರತುಪಡಿಸಿದ್ರೆ ವ್ಯಾಪಾರವನ್ನು ಯಾರೂ ಕೂಡ ಸ್ಥಗಿತ ಮಾಡಿಲ್ಲ. ಎಂದಿನಂತೆ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ದೀವಿ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಇದು ಕೆಆರ್ಪುರಂ ಮಾರ್ಕೆಟ್ನ ಒಳಗಿನ ಚಿತ್ರಣ ನೀವು ನೋಡ್ಬೋದು. ಎಂದಿನಂತೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ, ಎಲ್ಲರೂ ಕೂಡ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಇಲ್ಲಿ ಹೋಲ್ಸೇಲ್ ವ್ಯಾಪಾರ ನಡೆಯುತ್ತೆ, ಇಲ್ಲಿಂದ ತೆಗೆದುಕೊಂಡು ಹೋಗಿ ಅಂಗಡಿ ಸಣ್ಣ ಸಣ್ಣ ಅಂಗಡಿಗಳಿಗೆ ಇಲ್ಲಿ ತಳ್ಳೋಗಾಡಿಗಳಲ್ಲಿ ಜನ ವ್ಯಾಪಾರವನ್ನು ಮಾಡ್ತಾರೆ. ಸೊ ಹಾಗಾಗಿ ಕೆಆರ್ಪುರಂ ಮಾರ್ಕೆಟ್ಗೆ ಭಾರತ್ ಬಂದ್ನ ಬಿಸಿ ಅಂತ ದೊಡ್ಡ ಪ್ರಮಾಣದಲ್ಲಿ ಏನು ತಟ್ಟಿಲ್ಲ ಅನ್ನೋದಕ್ಕೆ ಈ ಚಿತ್ರಣ ಸಾಕ್ಷಿ ಆಗ್ತಾ ಇದೆ. ಇದರ ಜೊತೆಗೆ ಇವತ್ತು ಕೆಆರ್ಪುರಂ ಮಾರ್ಕೆಟ್ನಿಂದ ಒಂದು ರ್ಯಾಲಿಯನ್ನು ಆರಂಭ ಮಾಡೋದಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಟೀಮ್ ನಿರ್ಧಾರ ಮಾಡಿದೆ. ಸೊ ಹಾಗಾಗಿ ಇಲ್ಲಿಂದ ಒಂದು ಬೃಹತ್ ರ್ಯಾಲಿ ಕೂಡ ಟೌನ್ ಹಾಲ್ ತನಕ ಹೋಗುವಂಥದ್ದು. ಸಾಕಷ್ಟು ಜನ ವ್ಯಾಪಾರಿಗಳು ಕೂಡ ಇದ್ದಾರೆ. ಸೊ ಅವ್ರನ್ನು ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಭಾರತ್ ಬಂದ್ ಅಂತ ನಿನ್ನೆ ಮೊನ್ನೆ ಎಲ್ಲ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಈಗ ನೀವೆಲ್ಲ ವ್ಯಾಪಾರ ಮಾಡ್ತಾ ಇದ್ರೆ ನಿಮಗೆ ಬಂದ್ ಮಾಡಿ ಅಂತ ಯಾರೇನು ಬೆಂಬಲಿಸಿಲ್ಲ? ಹೊಸ ಐಟಮ್ ಏನು ತಗೊಂಡಿಲ್ಲ, ನಿನ್ನೆ ಮಿಕ್ಕೋದ್ರೆ ಸ್ಟಾಕ್ ಐಟಮು ವೇಸ್ಟ್ ಆಗುತ್ತೆ ಅಂತ ಇವತ್ತು ಹಾಕಿದ್ದೆ, ಒಂದು ಅವರ್ ಅಷ್ಟೇ ಆಗ್ಬಿಟ್ಟು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಜನ ಬರ್ತಾ ಇದ್ದಾರೆ ಹೆಂಗೆ ಸರ್ ಇವತ್ತು ಬಂದ್ ಅಂತ ಹೇಳ್ತಿದಾರಲ್ಲ? ಮಾಮೂಲಿಯಾಗಿ ಬರ್ತಾ ಇಲ್ಲ ಜನ, ಅಲ್ಪ ಸ್ವಲ್ಪ ಜನ ಬರ್ತಾವ್ರೆ. ಇನ್ನೂ ಸ್ಟಾಕ್ ಬೇಕಿದೆ. ಇವತ್ತು ಎಷ್ಟು ವ್ಯಾಪಾರ, ಎಷ್ಟು ಬೇಗ ವ್ಯಾಪಾರ ಮುಗಿಸ್ತಾ ಇದ್ರಿ ಡೈಲಿ? ಡೈಲಿ 8:30 to 9 ಇರ್ತೀವಿ. ಇವತ್ತು ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೊರಟೋಗಿ. ಏನು ಚೇಂಜಸ್ ಆಗಿದೆ ಇವತ್ತು? ಜನ ಬರ್ತಾ ಇಲ್ಲ ಸರ್, ಇವತ್ತು ವ್ಯಾಪಾರ ಇಲ್ಲ. ಏ ಮಿತ್ರ ಐಟಮ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಬ್ರು ವ್ಯಾಪಾರಿಗಳಿದ್ದಾರೆ, ಮಾತನಾಡ್ಸೋಣ. ಸರ್, ಇಲ್ಲಿ ಹೋಲ್ಸೇಲ್ ವ್ಯಾಪಾರ ನಡೆಯುತ್ತೆ. ಸೊ ಇವತ್ತು ಭಾರತ್ ಬಂದಂತೆ ಏನು ಹೇಳ್ತಾ ಇದ್ದಾರೆ ಸರ್? ಏನು ತಗೊಂಡೋಗಲ್ಲ ನೀವು? ವ್ಯಾಪಾರ ನಡೀತಾ ಇದೆಯಾ ಹೆಂಗೆ ಅಂತ? ಭಾರತ್ ಬಂದ್ ನಡೀತಾ ಇದೆಯಲ್ಲ, ಹಾಗಾಗಿ ನೀವೇನು ತಗೊಂಡೋಗ್ತಾ? ಒಪಿನಿಯನ್ ಏನು ಹೇಳಬೇಕು? ಭಾರತ್ ಬಂದು ನಾವು ಬರ್ತೀವಿ ಭಾರತ್ ಬಂದ್ಗೆ. ಹಾಂ, ಯಾರಿಗೆಲ್ಲ ಕೇಳ್ತಾರೆ? ರೈತರು ಕೇಳ್ತಾರೆ, ಹೋಗ್ಬೇಕು. ಹಾಂ, ಹೌದು ಬರ್ತವ್ರೆ. ಆಗೋಯ್ತದೆ 8 ಗಂಟೆಗೆ. ಹಾಂ, ಹೋಲ್ಸೇಲ್ ವ್ಯಾಪಾರ. ಈಗ ಬಂದ್ ಮಾಡಿ ಅಂತ ನಿನ್ನೆಲ್ಲ ಪಾಂಪ್ಲೆಟ್ ಎಲ್ಲ ಕೊಟ್ಟಿದ್ರಂತೆ ವ್ಯಾಪಾರಿಗಳು. 8 ಗಂಟೆ ಮೇಲೆ 8 ಗಂಟೆ ಮೇಲೆ 8 ಗಂಟೆ ತನಕ ಒಳಗಿಲ್ಲ? ಇಲ್ಲ. ಇದು ಇಲ್ಲಿ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು ಅಂದರೆ 8 ಗಂಟೆ ಅಷ್ಟೊತ್ತಿಗೆ ವ್ಯಾಪಾರ ಮುಗ್ದೋಗುತ್ತೆ. ಬಂದ್ ಬೆಂಬಲಿಸಿ ಅಂತೇಳಿ ನಿನ್ನೆ ಕೂಡ ಮನವಿ ಪತ್ರಗಳನ್ನು ಮಾರ್ಕೆಟ್ನಲ್ಲಿರುವಂತಹ ವ್ಯಾಪಾರಿಗಳಿಗೆ ಕೊಟ್ಟಿದ್ದಾರೆ. ಹಾಗಾಗಿ 8 ಗಂಟೆಯ ನಂತರ ನಾವು ಬಂದ್ಗೆ ಬೆಂಬಲಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದು ಕೆಆರ್ಪುರ ಮಾರ್ಕೆಟ್ನ ಒಳಗಿನ ಚಿತ್ರಣ. ಸೊ ಈಗ 8 ಗಂಟೆಯ ನಂತರ ಏನಾಗುತ್ತೆ ಅನ್ನುವಂಥ, ಯಾಕಂದರೆ 8 ಗಂಟೆಗೆ ಇಲ್ಲಿಂದ ಒಂದು ರ್ಯಾಲಿ ಹೊರಡೋದಕ್ಕೆ ಚಾಲನೆಯನ್ನು ಕೂಡ ಕೊಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೆಆರ್ಪುರಂ ಮಾರ್ಕೆಟ್ನಿಂದ ರ್ಯಾಲಿಗೆ ಚಾಲನೆ ಕೊಟ್ಟು ಅವರು ಕೂಡ ರ್ಯಾಲಿಯಲ್ಲಿ ಭಾಗವಹಿಸಿ ಆನಂತರ ಟೌನ್ ಹಾಲ್ಗೆ ತೆರಳ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಸೊ ಹಾಗಾಗಿ ಬಂದ್ನ ಬಿಸಿ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಆದರೆ ಜನ ಬಂದು ವ್ಯಾಪಾರ ವಹಿವಾಟಲ್ಲಿ ತೆಗೆದುಕೊಂಡು ಹೋಗುವಂಥ ತರಕಾರಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಪ್ರಮಾಣ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ನುವಂಥದ್ದಷ್ಟೇ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥ ಚಿತ್ರಣ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.